विकास कर विद्या राजा मेरी तू संस्तुति ಮಹಾತ್ಮನಿಂದಾಗಿ ಈ ಪೃಥ್ವಿಗೆ ಪೃಥ್ವಿ ಎಂಬಂತಹ ಹೆಸರು ಬಂತು.
ಋತು ಅಂದ್ರೆ ಭೂಮಿಗೆ ಪುತ್ರಿಲಂಬಂತಹ ಹೆಸರು ಬಂತು. ಅಂತಹ ಋತು ಮಹಾರಾಜರ ವಂಶ ಸಂಭೂತರು ನಾವಾಗಿದ್ದೇವೆ. ಸತ್ಯ. ಋತು ಮಹಾರಾಜರ ಮೊಮ್ಮಗನಾಗಿರುವಂತಹ ಪ್ರಾಚೀನ ಬಹಿ ಎಂಬವನು ಶತದೃತಿ ಎಂಬವಳನ್ನು ಮದುವೆಯಾಗಿ 10 ಮಕ್ಕಳನ್ನು ಪಡೆದರಂತೆ. ಅವರು ದಶಪ್ರಚೇತಸರು. ಆ ದಶಪ್ರಚೇತಸರು ಚಂದ್ರ ಹಾಗೂ ವನದೇವಿ ಪಾಲಿತ ಪುತ್ರಿಯಾಗಿರುವಂತಹ ಮಾರೀಷಾ ಅಥವಾ ವಾಶಿ ಎಂಬವಳನ್ನು ಮದುವೆಯಾಗಿ ಸಮೀರ್ವರ ಜನನವಾಯಿತು. ತಮ್ಮ ಹಿರಿಯವನಾದಂತಹ ನಾನೇ ದಕ್ಷ, ಹಿರಿಯವನಾಗಿರುವಂತಹ ನೀನೇ ರೋಷ. ನಮ್ಮ ಮಾತಾ ಪಿತೃರು ವಾನಪ್ರಸ್ಥಕ್ಕೆಂದು ತೆರಳುವಂತಹ ಸಮಯದಲ್ಲಿ ಪ್ರಾಚೀನ ಬರ್ಹಿಯ ಪಟ್ಟವನ್ನು ನನಗೆ ಕಟ್ಟಿದ್ದಾರೆ ತಮ್ಮ. ಆ ವೇಳೆ ನಿನಗೆ ಸರ್ವತೋಮುಖ ಅಭ್ಯುದಯದ ಹೊಣೆಗಾರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರು ತೆರಳಿ ಕೆಲವು ಸಮಯಗಳಾಯಿತು. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಸಣ್ಣ ಅಪೇಕ್ಷೆ ತಮ್ಮ. ಆ ಅಪೇಕ್ಷೆಯನ್ನು ಈಡೇರಿಸಲು ನಿನ್ನ ಸಹಕಾರವೂ ಕೂಡ ಬೇಕಾಗಿದೆ. ಆದ್ದರಿಂದ ನಾನು ಹೇರುವಂತಹ ಕಾರ್ಯವನ್ನು ನೀನು ನಡೆಸುವೆ ತಮ್ಮ.
ನೀನು ತಿಳಿದಿದ್ದೀಯೋ ಇಲ್ಲವೋ ಎಂಬುದಾಗಿ ನಾನು ಅರಿಯೇ. ನಮ್ಮ ತೀರ್ಥರೂಪರಾದಂತಹ ಪ್ರಚೇತಸರು ಒಂದೊಂದು ದಿನ ಸದಾಶಿವರ ಕುರಿತು ತಪಸ್ಸನ್ನು ಆಚರಿಸಿದರಂತೆ. ಪ್ರಜಾಪತಿ ಪದವಿ ಪಡೆಯುವುದವರ ಮೂಲ ಉದ್ದೇಶವಾಗಿತ್ತಂತೆ. ನಮ್ಮ ಒಲಿದು ಬಂದಂತಹ ಪರಶಿವನು ಅವರಿಗೆ ಜಗವನ್ನೇ ನಾಶ ಮಾಡುವಂತಹ ಕಂಕರಾಸ್ತ್ರವನ್ನು ಕೊಟ್ಟರೂ ಕೂಡ ಸೃಷ್ಟಿ ಮಾಡುವಂತಹ ಅಧಿಕಾರವನ್ನು ಅವರಿಗೆ ನೀಡಲಿಲ್ಲವಂತೆ. ಅವರ ಆಸೆಯನ್ನು ಈಡೇರಿಸಬೇಕಾದದ್ದು ಜ್ಯೇಷ್ಠ ಪುತ್ರನಾದಂತಹ ನನ್ನ ಅಧಿಕಾರ ತಮ್ಮ. ಆದುದರಿಂದಲೇ ಈಗಲೇ ನೇರವಾಗಿ ಕಾನನವನ್ನು ಸೇರಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸುವನಿದ್ದೇನೆ. ನನ್ನ ಈ ಮನೋರಥ ಸಿದ್ಧಿಗೆ ಎಷ್ಟು ಸಮಯ ಬೇಕು ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿಯೇ ಮೊದಲಾಗಿ ನನಗೆ ವಿದ್ಯಾಭ್ಯಾಸವಾಗಬೇಕು. ನಿನ್ನ ಅಭ್ಯುದಯದ ಹೊಣೆಗಾರಿಕೆ ನನಗಿಲ್ವೇ ತಮ್ಮ? ಅದಕ್ಕಾಗಿಯೇ ಭಿಕ್ಷುಕ್ತ ಎಂಬಂತಹ ಪ್ರಾಜ್ಯ ಬ್ರಾಹ್ಮಣೋತ್ತಮರ ಗುರುಮಠದಲ್ಲಿ ನೀನು ವಿದ್ಯೆಯನ್ನು ಕಲಿಯಬೇಕು ಮಗನೇ. ನಾನು ತಪಸ್ಸಿನಿಂದ ಬರುವಂತಹ ಸಮಯದಲ್ಲಿ ವಿದ್ಯೆಯನ್ನು ಕಲಿತಂತಹ ನೀನು ನನಗೆ ರಾಜ್ಯವನ್ನು ಆಳುವುದಕ್ಕೆ ನೀನು ಸಹಕಾರವನ್ನು ನೀಡಬೇಕು. ಎಲ್ಲಿಯಾದರೂ ನಿನಗೆ ಸಮಸ್ಯೆಗಳು ಬಂತು ಅಂತ ಆದ್ರೆ ನಿನ್ನ ಗುರುಗಳಿದ್ದಾರೆ, ಅದನ್ನು ನಿವಾರಿಸುವುದಕ್ಕೆ ಅರಮನೆಯಲ್ಲಿ ಪುರೋಹಿತರಿದ್ದಾರೆ, ಮಂತ್ರಿಗಳಿದ್ದಾರೆ, ಹಿತೈಷಿ ಬಂಧು ಬಾಂಧವರೆಲ್ಲರೂ ಕೂಡ ನಿನ್ನ ಬೆಂಬಲವಾಗಿರುತ್ತಾರೆ. ಆದ್ದರಿಂದ ನಿನ್ನ ಅಭಿಪ್ರಾಯವೇನು ತಮ್ಮ? ಅಗ್ರಜ ತಮ್ಮ, ನನ್ನ ಏರಿಗೆಯನ್ನು ಬಯಸಿ. ನೀನು ಇಷ್ಟೆಲ್ಲ ವ್ಯವಸ್ಥೆ ಮಾಡಿರುವಾಗ ನಾನು ಇಲ್ಲವೆನ್ನುವೆನೆ? ನಿಜವಾಗಿ ನೋಡಿದರೆ ಮಿತ್ರ ಮನೋರಥ ಸಾಧನೆಗಾಗಿ ನಾನು ನಿನ್ನೊಂದಿಗೆ ತಪಸ್ಸಿಗೆ ಬರಬೇಕಿತ್ತು. ಆದರೆ ನನಗೆ ಆಗಲೇ ಬೇಕಾದ ಸಂಸ್ಕಾರಗಳು ಕೆಲವಿದೆ. ಆದ ಕಾರಣ ನೀನು ನಿಶ್ಚಿಂತೆಯಿಂದ ಕಾಡಿಗೆ ತೆರಳು. ನೀನು ಮರಳಿ ಬರುವಾಗ ವಿದ್ಯಾ ಸಂಪನ್ನನಾಗಿ ಪ್ರಬುದ್ಧನಾಗಿ ನೀನನ್ನು ಸ್ವಾಗತಿಸು. ತಮ್ಮ, ನಿನ್ನ ಮಾತುಗಳನ್ನು ಕೇಳುವಾಗ ಹಾಲು ಕುಡಿದಷ್ಟು ಸಂತೋಷವಾಯಿತು. ಆದ್ದರಿಂದ ತಡ ಮಾಡುವುದಲ್ಲದೆ ನಮ್ಮ ನಮ್ಮ ಮನೋರಥ ಸಿದ್ಧಿಗೆ ನಾವು ಹೋಗೋಣ.